ನಮಸ್ತೆ, ಹೇಗಿದ್ರ? ನಾ ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತು January 26 ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾವಿವತ್ತು ಸ್ಕೂಲಲ್ಲಿ ಪ್ರೋಗ್ರಾಮ್ ನೋಡಕ್ ಹೋಗ್ತಾ ಇದೀವಿ ನೋಡ್ರಿ. ನಮ್ಮ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ, ಬರ್ರಿ. ನಮ್ಮ ಸ್ಕೂಲಲ್ಲಿ ನಡೆಯೋ ಪ್ರೋಗ್ರಾಮ್ನ ತೋರಿಸ್ತೀವಿ. ನಾನು ಟೀಚರ್ ಗಣಿಗೆ ಹೊರಟಿದ್ದೀವಿ ಇವಾಗ. ನಮ್ಮ ಬಾವರ್ದು ಚಿತ್ರಕಲೆ ಮಾಸ್ಟರ್ ಅದರಿ ಅಲ್ಲಿ, ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅದಕ್ಕೆ ನಮ್ಮ ಬಾವರ್ ಬರ್ರಿ ಅಂತ ಹೇಳಿದಾರ. ಹೋಗಿ ಬರ್ತೀವಿ ರೀ, ನಿಮಗೆ ತೋರಿಸ್ತೀನಿ ಅಲ್ಲಿ ಏನೇನು ಫಂಕ್ಷನ್ಗಳು ನಡೀತಾವಂತ. ಬರ್ರಿ, ಹೋಗೋಣ. ಹಟ್ಟಿಗೆ ಹೋಗ್ತಿದ್ದೀವಿ. ಆಯ್ ಮಾಡ್ರಿ ಎಲ್ಲರೂ. ಚಿನ್ನಿ, ಇದು ದೊಡಪ್ಪ ಸ್ಕೂಲ್ ಅಮ್ಮ. ಇದು ಒಂದು ದೊಡಪ್ಪ ಸ್ಕೂಲಿನ ಪ್ರೋಗ್ರಾಮ್. ನಿಮ್ ದೊಡಪ್ಪ ಅದ ನೋಡಲ್ಲ. ಡಾಕ್ಟರ್ ಭೀಮರಾವ್ ರಾಮಜಿ ಅಂಬೇಡ್ಕರ್ ಅವರ ಕಥೆ ಇದು. ಯಾಕೆ ಹೀಗ್ ಕೂತಿದ್ಯ ಭೀಮ? ನೋಡ್ ಭೀಮ, ಹೋರಾಟ ಮಾಡಿ ಓದ್ಬೇಕು, ಇಲ್ಲ ಅಂದ್ರೆ ಜನ ಹೇಳಿ ಅಂತಾರೆ. ಛಲ ಅನ್ನೋ ಮೆಟ್ಲನ್ನ ಹತ್ತಿ ಸಾಧಿಸ್ಬೇಕು. ಓದು ಅನ್ನೋ ಹೋರಾಟದಲ್ಲಿ ನೀನು ಆ ನಿಷ್ಕಲ್ಮಷ ನೀಲಿ ಆಕಾಶ ಮುಟ್ಟಬೇಕು. ನಮ್ಮನ್ನ ಕೀಳು ಜಾತಿ ಶೂದ್ರ ಅಸ್ಪೃಶ್ಯರನ್ನಾಗಿ ಮಾಡಿ ಮನುಷ್ಯರಾಗಿ ಬದುಕಬೇಕಂದ್ರೆ ಭೀಮ್ ನಾಯಕ್ ಅವರ ಅಮ್ಮ.